ಈ ಸಾಮಾನ್ಯ ಕಾರ್ಯಕರ್ತ ಅಂದ್ರೆ ಯಾರು ಅನ್ನೋ ವಿಷಯ ದೇವೇಗೌಡರು ಗೊತ್ತು ನನಗೂ ಕುಮಾರಸ್ವಾಮಿಗೂ ಯಾವುದೇ ಮುನಿಸಂತೂ ಇಲ್ಲ ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತ ಹಾಸನದಲ್ಲಿ ಸಾಮಾನ್ಯ ಕಾರ್ಯಕರ್ತ ಗಟ್ಟಿಮುಟ್ಟಾಗಿದ್ದಾರೆ ಸದೃಢವಾಗಿದ್ದಾರೆ ಅಂತ ಹೇಳಿ ಟಿಕೆಟ್ ಅವರಿಗೆ ಅಂತ ಹೇಳ್ತಾ ಇದ್ದಾರಲ್ಲ ಕುಮಾರಸ್ವಾಮಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರು ಹೇಳಿದ್ದಾರೆ ಈ ಸಾಮಾನ್ಯ ಸದೃಢ ಗಟ್ಟಿಮುಟ್ಟು ಇಂತ ಕಾರ್ಯಕರ್ತ ಯಾರು ಅಂತ ದೇವೇಗೌಡರಿಗೆ ಗೊತ್ತು ನಾನು ಕುಮಾರಸ್ವಾಮಿ ಮಾತನಾಡೋದಿಲ್ಲ ಅನ್ನೋದರ ಸುಳ್ಳು ದೇವೇಗೌಡರು ಏನು ಹೇಳ್ತಾರೋ ಅದೇ ಅಂತಿಮ ನಿರ್ಧಾರ ಸ್ವರೂಪ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ದಾರೆ ರೇವಣ್ಣ ಅವರು ಎರಡು ಕ್ಷೇತ್ರಗಳಲ್ಲಿ ನಿಲ್ತಾರೆ ಎನ್ನುವ ಚರ್ಚೆಗೆ ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಒಂದು ಕಡೆ ನಿಲ್ಲೋದು ಅದು ಹೊಳೆ ನರಸೀಪುರದಲ್ಲಿ ಮಾತ್ರ ಅಂತ ಹೇಳಿ ರೇವಣ್ಣ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅದರಪ್ಪ ಫಲಾನುಭವಿಗಳು ಯಾರು ತಗಲದಲ್ಲಿ ಇರೋದು ಸಾಮಾನ್ಯ ನೋಡ್ರಿ ಅದು ಸಾಮಾನ್ಯ ಕಾರ್ಯಕರ್ತ ಯಾರು ಅನ್ನೋದು ದೇವೇಗೌಡರು ತೀರ್ಮಾನ ಮಾಡ್ತಾರೆ ಸಾಮಾನ್ಯ ಕಾರ್ಯಕರ್ತ ಏನಪ್ಪ ಅದು ದೇವೇಗೌಡರು ಹೇಳ್ತಾರೆ ಸಾಮಾನ್ಯ ಕಾರ್ಯಕರ್ತರಂದ್ರೆ ಏನು ಯಾವುದು ಫಲಾನುಭವಿಗಳು ತಗಲದಲ್ಲೇ ಇರುವಂತೇಳಿ ಸಾಮಾನ್ಯ ಕಾರ್ಯಕರ್ತ ಅದೇನಪ್ಪ ಫಲಾನುಭವಿಗಳು ಯಾರು ತಗಲದಲ್ಲೇ ಇರೋದು ಸಾಮಾನ್ಯ ಫಲವನ್ನು ತಗೊಂಡರು ರೇವಣ್ಣ ಇರ್ಬೋದು ಇನ್ನೊಬ್ಬರು ಇರ್ಬೋದು ಫಲಾನುಭವಿ ಫಲಾನ ತಗೊಂಡಿರೋ ಗೊತ್ತಿಲ್ಲ ಸಾಮಾನ್ಯ ಕಾರ್ಯಕರ್ತರು ಅಂದರೆ ಯಾವುದೇ ಫಲ ಮತ್ತು ಇದನ್ನ ಕೆಲವು ಶಕುನಿಗಳು ನನಗೆ ಯಾರು ರಿಯಾಕ್ಟ್ ಮಾಡಲ್ಲ ದೇವೇಗೌಡರು ನಮ್ಮ ಸರ್ವೋತ್ತಮ ನಾಯಕರು ದೇವೇಗೌಡರು ಏನು ಹೇಳ್ತಾರೆ ಅದೇ ನನಗೆ ಮುಂದೇನು ಹೇಳ್ತೀವಿ ದೇವೇಗೌಡರು ಸುಮ್ಮನೆ ಬೆಳಗ್ಗೆ 6 ತಿಂಗಳಿಂದ ಸುಮ್ಮನೆ ಪ್ರಚಾರ ನಡೀತಾ ಇದೆ ನಿಮ್ಮ ಮಾಧ್ಯಮದಲ್ಲಿ ದೇವೇಗೌಡರು ಏನು ಡಿಸಿಷನ್ ತಗೋತಾರೆ ಅದಕ್ಕೆ ಬುದ್ಧ ಅಂತ ನಾನು ಅವತ್ತಿಂದ ಹೇಳಿದ್ದೀನಿ ನಾನು ಯಾವತ್ತಾರಿವೆ ನಾನು ಇಂಥ ಟಿಕೆಟು ಯಾವುದೇ ಟಿಕೆಟ್ ಇದ್ದರೆ ಅದಕ್ಕೆ ದೇವೇಗೌಡರದೇ ಬುದ್ಧ ದೇವೇಗೌಡರು ಏನು ಹೇಳ್ತಾರೆ ಡೀಟೇಲ್ಸ್ ಕೊಡಲಿಕ್ಕೆ ಇದೀಗ ಪ್ರಕಾಶ್ ಇದ್ದಾರೆ ಪ್ರಕಾಶ್ ನಿರ್ಧಾರ ಒಂದು ಕಡೆ ಬಿ ಜೆ ಪಿ ಪಟ್ಟಿ ಕೂಡ ವಿಳಂಬ ಇನ್ನೊಂದು ಕಡೆ ಕಾಂಗ್ರೆಸ್ನ ಪಟ್ಟಿ ಇನ್ನೇನು ಅಂತಿಮ ಹಂತಕ್ಕೆ ಬಂದು ನಿಂತ್ಕೊಳ್ತಾ ಇದೆ ಮೂರನೇ ಪಟ್ಟಿ ವಿಚಾರ ಕೂಡ ಅಲ್ಲೊಂದು ಕಡೆ ಫೈನಲ್ ಆಗ್ತಾ ಇದೆ ಇದರ ಜೊತೆಗೆ ಹಾಸನ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೆ ಡಿ ಎಸ್ನ ಇಡೀ ಪಟ್ಟಿನೇ ವಿಳಂಬ ಆಗ್ತಾ ಇದೆಯಾ ಇಲ್ಲಿ ಏನು ಕಥೆ ಅಂತ ಪ್ರಕಾಶ್ ರಮಕಾಂತ್ ಈಗಾಗಲೇ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ನ ಟಿಕೆಟ್ ಗೊಂದಲ ವಿಚಾರ ದಿನದಿಂದ ದಿನಕ್ಕೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಸಾಕಷ್ಟು ವಿಳಂಬ ಕೂಡ ಆಗ್ತಾ ಇರುವಂಥದ್ದು ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹುಬ್ಬಳ್ಳಿಯಲ್ಲಿ ಒಂದು ಮಾತು ಕೂಡ ಹೇಳಿರುವಂಥದ್ದು ಸಾಮಾನ್ಯ ಕಾರ್ಯಕರ್ತನಿಗೆ ನಾನು ಟಿಕೆಟ್ ಕೊಡಲಿಕ್ಕೆ ಮುಂದಾಗಿದ್ದೀನಿ ಜೆಡಿಎಸ್ ಕೂಡ ಸದೃಢವಾಗಿದೆ ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಅನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರ ಹೇಳಿದ್ದಾರೆ ಭವಾನಿ ರೇವಣ್ಣರವರು ಸೋಲ್ತಾರೆ ನಾನು ಸರ್ವೆ ರಿಪೋರ್ಟ್ ಅನ್ನು ಕೂಡ ತೆಗೆದುಕೊಂಡಿದ್ದೀನಿ ಎನ್ನುವ ಮಾತನ್ನು ನೇರವಾಗಿ ಹೇಳಿರುವಂಥದ್ದು ಅದಕ್ಕೆ ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಆನೆಕೆರೆ ಗ್ರಾಮದಲ್ಲಿ ಮಾಜಿ ಸಚಿವ ರೇವಣ್ಣ ಕೂಡ ಈಗಾಗಲೇ ಹೇಳಿರುವಂಥದ್ದು ಅಂದರೆ ಸಾಮಾನ್ಯ ಕಾರ್ಯಕರ್ತ ಯಾರು ಎಂಬುದನ್ನು ಕೂಡ ರೇವಣ್ಣ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಹಾಗಾದರೆ ಸಾಮಾನ್ಯ ಕಾರ್ಯಕರ್ತ ಅಂದರೆ ಯಾರು ಅದು ದೇವೇಗೌಡರಿಗೆ ಮಾತ್ರ ಗೊತ್ತು ಸಾಮಾನ್ಯ ಕಾರ್ಯಕರ್ತರು ಯಾರು ಅಂತ ಈಗಾಗಲೇ ಸ್ವರೂಪ್ ಪ್ರಕಾಶ್ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಕೂಡ ಪರೋಕ್ಷವಾಗಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೊರಹಾಕಿರುವಂಥದ್ದು ಈಗಾಗಲೇ ಜೆ ಡಿ ಎಸ್ನಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರು ಕೂಡ ಆಗಿದ್ದರು ಅವರು ಹೇಗೆ ಸಾಮಾನ್ಯ ಕಾರ್ಯಕರ್ತರಾಗ್ತಾರೆ ಎನ್ನುವ ಪ್ರಶ್ನೆ ಕೂಡ ಇದರಲ್ಲಿ ಉದ್ಭವ ಆಗುತ್ತೆ ಅದನ್ನೇ ಕೂಡ ಅದೇ ಪ್ರಶ್ನೆಯನ್ನು ಇಟ್ಕೊಂಡು ಇವತ್ತು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪರೋಕ್ಷವಾಗಿ ಏನು ಸ್ವರೂಪ್ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಕೂಡ ಹಾಕಿರುವಂಥದ್ದು ಜೊತೆಗೆ ಕುಮಾರಸ್ವಾಮಿ ಮತ್ತು ರೇವಣ್ಣರ ನಡುವೆ ಇಬ್ಬರಲ್ಲೂ ಕೂಡ ಯಾವುದೇ ಮುನಿಸಿಲ್ಲ ಅದೆಲ್ಲ ಮಾಧ್ಯಮಗಳ ಸೃಷ್ಟಿ ಅನ್ನುವ ಮಾತನ್ನು ಕೂಡ ಹೇಳಿರುವಂಥದ್ದು ಇವತ್ತು ಆನೆಕೆರೆ ಗ್ರಾಮದ ದೇವರ ಏನು ಕಾರ್ಯಕ್ರಮಕ್ಕೆ ಕೂಡ ರಥೋತ್ಸವಕ್ಕೆ ಅಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಕುಟುಂಬ ಮತ್ತು ಸಂಸದ ಎಮ್ ಎಲ್ ಸಿ ಸೂರಜ್ ಕೂಡ ಅಲ್ಲಿಗೆ ಆಗಮಿಸಿರ್ತಾರೆ ಆಗಮಿಸಿ ಈ ಮಾತನ್ನು ಕೂಡ ಹೇಳಿರುವಂಥದ್ದು ಜೊತೆಗೆ ಇಲ್ಲಿ ಒಂದು ಮಾತನ್ನು ಹೇಳ್ತಾರೆ ದೇವೇಗೌಡರು ಹೇಳಿದ್ದೇ ಅಂತಿಮ ಅಂದರೆ ದೇವೇಗೌಡರು ಏನು ಹೇಳ್ತಾರೆ ಅದಕ್ಕೆ ನಾವು ತಲೆಬಾಗ್ತೀವಿ ದೇವೇಗೌಡರಿಗೆ ಸುಮಾರು 60 ವರ್ಷದ ರಾಜಕಾರಣದ ಇತಿಹಾಸ ಇದೆ ಹಾಸನ ಜಿಲ್ಲೆಯ ಬಗ್ಗೆ ಸಾಕಷ್ಟು ಗೊತ್ತಿರುವಂಥವ್ರು ಅದರಲ್ಲೂ ಹಾಸನ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಸಾಕಷ್ಟು ಗೊತ್ತಿರುವಂಥದ್ದು ಹಾಗಾಗಿ ದೇವೇಗೌಡರಿಗೂ ಗೊತ್ತು ಸಾಮಾನ್ಯ ಕಾರ್ಯಕರ್ತ ಅಂದರೆ ಯಾರು ಅಂತಲೂ ಹಾಗಾಗಿ ಈಗಾಗಲೇ ಇದನ್ನು ಈ ಹಿಂದೆ ಹೇಳ್ತಾ ಇದ್ದರು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಹೇಳಿದ್ದೇ ಹಾಸನ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆಗ್ತಾರೆ ಅಂತ ಹಿಂದೆ ರೇವಣ್ಣ ಎಷ್ಟೋ ಬಾರಿ ಕೂಡ ಹೇಳಿದ್ದಾರೆ ಆದರೆ ಇವತ್ತು ಒಂದು ಮಾತು ಹೇಳಿದ್ದಾರೆ ನಮ್ಮ ನಾಯಕರು ಸರ್ವೋಚ್ಚ ನಾಯಕರು ದೇವೇಗೌಡರು ದೇವೇಗೌಡರು ಹೇಳಿದ್ದೆ ಫೈನಲ್ ಅನ್ನುವ ಮುಖಾಂತರ ಕುಮಾರಸ್ವಾಮಿ ಅವರ ಹೆಸರನ್ನು ಕೂಡ ಇಲ್ಲಿ ಹೇಳಿಲ್ಲ ಅವರು ನೇರವಾಗಿ ದೇವೇಗೌಡರ ಹೆಸರನ್ನು ಕೂಡ ಹೇಳಿರುವಂಥದ್ದು ಅಂದರೆ ಕೇವಲ ನಾಳೆ ಮತ್ತು ನಾಡಿದ್ದು ಅವೆರಡು ದಿನಗಳ ಒಳಗೆ ಹಾಸನ ವಿಧಾನಸಭಾ
ಟಿಕೆಟ್ನ ಗೊಂದಲ ಏನಿದೆ ಆ ಗೊಂದಲಕ್ಕೆ ಅಂತಿಮವಾದಂತಹ ತೆರೆ ಬೀಳುತ್ತೆ ಅನ್ನುವ ಮಾಹಿತಿ ಲಭ್ಯವಾಗತಕ್ಕಂಥದ್ದು. ಒಟ್ಟಾರೆ ಇವತ್ತು ಪರೋಕ್ಷವಾಗಿ ಸ್ವರೂಪ್ ವಿರುದ್ಧ ಒಂದಿಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು, ಜೊತೆಗೆ ಏನು ನಮ್ಮ ಮತ್ತು ಕುಮಾರಸ್ವಾಮಿ ಅವರ ನಡುವೆ ಯಾವ ಮುನಿಸು ಕೂಡ ಇಲ್ಲ, ನಮ್ಮ ಮುಂದೆ ಕುಮಾರಸ್ವಾಮಿ ಅವರು ಕೂಡ ಸಿ ಎಂ ಆಗಬೇಕು ಅನ್ನುವ ಉದ್ದೇಶದಿಂದ ನಾವು ಕೂಡ ಸಾಕಷ್ಟು ಪ್ರಯತ್ನ ಮಾಡಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ 7ಕ್ಕೆ 7 ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ನ ಗೆಲ್ಲಿಸಬೇಕು ಅನ್ನುವ ಪಣ ಇಟ್ಕೊಂಡು ನಾನು ಕೆಲಸ ಮಾಡ್ತಾ ಇರುವಂತಹ ನಮ್ಮ ಕುಟುಂಬದವರಾಗಲಿ ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿಯನ್ನು ಕೂಡ ಇವತ್ತು ಮಾಜಿ ಸಚಿವ HD ರೇವಣ್ಣ ಹೇಳ್ಕೊಂಡಿರುವಂಥದ್ದು. ಥ್ಯಾಂಕ್ ಯು ಪ್ರಕಾಶ್, ಥ್ಯಾಂಕ್ ಯು.